ದಲಿತರು ಗ್ರಾಮ ಪ್ರವೇಶದಿಂದ ದೇವರಿಗೆ ಮೈಲಿಗೆ ಆಗತ್ತಾ ಊರಿನ ಒಳಗೆ ದಲಿತ ಹೋಗಿದ್ದಕ್ಕೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ದೇವಸ್ಥಾನಕ್ಕೆ ನುಗ್ಗಲು ದಲಿತ ಯುವಕರು ಯತ್ನವನ್ನ ಮಾಡಿದ್ದಾರೆ ತರೀಕೆರೆಯ ಗೊಲ್ಲರಹಟ್ಟಿಯ ಗೇರ ಮರಡಿಯಲ್ಲಿ ಘಟನೆ ತಹಶೀಲ್ದಾರ್ ಪಿಎಸ್ಐ ಜೊತೆಗೆ ಊರಿನ ತುಂಬಾ ಈಗ ಓಡಾಟವನ್ನ ಮಾಡಿದ್ದಾರೆ ತಹಶೀಲ್ದಾರ್ ಪೊಲೀಸರ ಮಧ್ಯಪ್ರವೇಶದಿಂದ ವಾತಾವರಣ ತಿಳಿಯಾಗಿದೆ ನೋ ಈ ರೀತಿಯಾಗಿ ಅವರ ಪ್ರವೇಶವನ್ನು ನಿಷೇಧ ಮಾಡಿದವರು ಅವ್ರನ್ನ ಒದ್ದು ಒಳಗಡೆಗೆ ಹಾಕಿ ಯಾವನರಿಗೆ ಅಧಿಕಾರ ಇದೆ ದೇವಸ್ಥಾನಕ್ಕೆ ಹೋಗೋಕೆ ಎಲ್ಲರಿಗೂ ಅಧಿಕಾರ ಇದೆ ಎಲ್ಲರಿಗೂ ಅಕ್ಕಿದೆ ಏನು ದೇವಸ್ಥಾನ ಅವ್ರ ಮನೆಗಷ್ಟೇ ಬರೆದು ಕೊಟ್ಟಿದ್ದಲ್ಲ ಅದು ಯಾವನದಕ್ಕೆ ನಿಷೇಧ ಏರಿದ್ದಾನೆ ಯಾವನದಕ್ಕೆ ಅವರಿಗೆ ಪ್ರವೇಶಕ್ಕೆ ನಿರ್ಬಂಧ ಏರಿದಾನೋ ಒದ್ದು ಒಳಗಡೆಗೆ ಹಾಕಿ ಮೊದಲು ಇವರಿಂದಾನೇ ಅರ್ಧ ಹಾಳಾಗಿ ಹೋಗ್ತಾ ಇರೋದು ಸಮಾಜದಲ್ಲಿ ಬಿರುಕುಗಳು ಮೂಡ್ತಾ ಇರೋದು ಯಾವನು ಈ ಥರ ಮಾಡ್ಕೊಂಡು ಓಡಾಡುವಂಥದ್ದು ಊರಿನ ಒಳಗಡೆಗೆ ಹೋಗ್ಬಿಟ್ರೆ ಅಲ್ಲಿ ಅವ್ರಿಗೆ ಮೈಲಿಗೆ ಆಗ್ಬಿಡುತ್ತೆ ಯಾವ್ದು ಮೈಲಿಗೆ ತೋರಿಸಿ ಅನ್ನ ಎಲ್ಲಿದೆ ಮೈಲಿಗೆ ಮನ ಮರ್ಯಾದೆ ಇಲ್ಲ ಒಂದು ಕಡೆಗೆ ಸಂಘರ್ಷ ಇನ್ನೊಂದು ಕಡೆಗೆ ಈ ರೀತಿಯಾಗಿ ಒಳಗೊಳಗೇನೆ ಕಿತ್ತಾಡ್ಕೊಳ್ಳುವಂಥದ್ದು ತರೀಕೆರೆಯ ಗೊಲ್ಲರಹಟ್ಟಿಯಲ್ಲಿ ಗೇರಮರಡಿಯಲ್ಲಿ ಅಂತ ಯಾವನೋ ಒಂದು ಪುಣ್ಯಾತ್ಮ ಆ ರೀತಿಯಾಗಿ ಹೇಳಿರೋನು ದಲಿತರು ಗ್ರಾಮ ಪ್ರವೇಶ ಮಾಡಿದರೆ ದೇವರಿಗೆ ಮೈಲಿ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಬಿಟ್ಕೊಂಡಿಲ್ಲ ಊರಿನ ಒಳಗಡೆಗೆ ದಲಿತ ಹೋದಂತೆ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ ಹೋಗಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಊರಿನ ಒಳಗಡೆ ಹೋಗಿ ಸಹೋದ್ಯೋಗಿ ನಾರಾಯಣ ಗೌಡ್ರಿಗೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ನಾರಾಯಣಗೌಡ ಯಾರದು ಒದ್ದು ಒಳಗಡೆಗೆ ಹಾಕ್ಬೇಕು ಯಾರು ಈ ನಿಷೇಧವನ್ನ ಹೇರಿದ್ರು ಯಾರಿಗೆ ಅವ್ರನ್ನ ಒಳಗಡೆಗೆ ಪ್ರವೇಶ ಮಾಡಕ್ಕೆ ನಿರ್ಬಂಧವನ್ನ ಹಾಕಿದ್ರು ಅವರನ್ನು ಮೊದಲು ಒದ್ದು ಒಳಗಡೆ ಹಾಕಬೇಕಾಗಿದೆ ಇದರಿಂದನೇ ಸಮಾಜದಲ್ಲಿ ಅರ್ಧ ಅಲ್ಲೋಲ ಕಲ್ಲೋಲ ಆಗ್ತಾ ಇರೋದು ಅರುಣ್ ಹೌದು ಅರುಣ್ ಅಂತಂದ್ರೆ ಏನು ನಿನ್ನೆ ಆ ಒಬ್ಬ ಜೆ ಸಿ ಬಿಲ್ ಕೆಲಸ ಮಾಡುವಂತ ಹುಡ್ಗ ಮಾರುತಿ ಊರ್ನವರು ಆ ಜೆ ಸಿ ಬಿ ಕೆಲಸ ಇದೆ ಬಾ ಅಂತ ಹೇಳಿ ಕರ್ಕೊಂಡ್ ಬಂದಿದಂತದ್ದು ಆದ್ರೆ ಆತ ಊರೊಳಗೆ ಬಂದು ಕೆಲಸ ಅಂತ ಸಂದರ್ಭದಲ್ಲಿ ಆತ ಆ ದಲಿತ ಸಮುದಾಯಕ್ಕೆ ಸೇರಿದಂತ ಗೊತ್ತಾಗಿ ಆತನ ಊರಿನ ಜನ ಆತನ ಮೇಲೆ ಹಲ್ಲೆ ಮಾಡಿದ್ರು ಮತ್ತೆ ಆತನ ತ ಇದ್ದಂತ ಅಂದ್ರೆ ಜೆ ಸಿ ಬಿ ಕೆಲಸಕ್ಕೋಸ್ಕರ ಇಟ್ಕೊಂಡಿದಂತ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಸಹ ಅವರು ಕಿತ್ಕೊಂಡು ಅದನ್ನ ಆ ದಂಡ ರೂಪವಾಗಿ ದೇವಸ್ಥಾನಕ್ಕೆ ಮೈಲಿಗೆ ಆಗಿ ಯಾಕೆಂದ್ರೆ ದಲಿತರು ನಮ್ಮ ಗ್ರಾಮದೊಳಗೆ ಪ್ರವೇಶ ಮಾಡಿದ್ರೆ ದೇವರಿಗೆ ಮೈಲಿಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆತನಿಗೆ ದಂಡವನ್ನು ಕೂಡ ಹಾಕಿದಂಥದ್ದು ಆದ್ರೆ ಯಾವಾಗ ವಿಷಯ ಹೊರಗಡೆ ಬಂತು ಆಗ ದಲಿತ ಸಂಘಟನೆ ಮುಖಂಡರು ಮತ್ತೆ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಅದೇ ಗ್ರಾಮದಲ್ಲಿ ಅಂತಂದರೆ ಆ ಯುವಕನ ಮೇಲೆ ಏನು ಹಲ್ಲೆ ಮಾಡಿದ್ರು ಅದೇ ಜಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಿದಂತದ್ದು ಅಂತಂದ್ರೆ ನಿನ್ನೆ ಒಬ್ಬನೇ ಒಬ್ಬ ಹುಡುಗ ಇದ್ದ ಅಂದ್ರೆ ದೇವಸ್ಥಾನದ ಬಂದ್ರೆ ನಿಮಗೆ ಊರೊಳಗೆ ಬಂದ್ರೆ ದೇವರಿಗೆ ಮೈಲಿಗೆ ಮೈಲಿಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನೀವು ಅಲ್ಲೇ ಮಾಡಿದಿರಾ ಇವತ್ತು ನೂರಾರು ಜನ ಕಾರ್ಯಕರ್ತರು ಬಂದಿದ್ದೀವಿ ನೂರಾರು ಜನ ದಲಿತರು ಬಂದಿದ್ದೀವಿ ಈಗ ನಿಮ್ಮ ಊರಿನ ಒಳಗಡೆ ಎಲ್ಲ ಪ್ರವೇಶ ಮಾಡ್ತೀವಿ ನಾವು ದೇಶಕ್ಕೆ ಈಗಾಗಲೇ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಲ್ಲೇ ಇಡೀ ದೇಶ ನಡೀತಾ ಇರುವಂತದ್ದು ಹಾಗಾಗಿ ಎಲ್ಲರಿಗೂ ಕೂಡ ಒಂದೇ ಗಾಳಿ ಒಂದೇ ನೀರು ಅಂತ ಮೇಲೆ ನೀವು ದೇವಸ್ಥಾನಕ್ಕೆ ಬರಕ್ ಯಾಕೆ ಪ್ರವೇಶ ನಿರ್ಬಂಧ ಮಾಡ್ತೀರಾ ಅಂತ ಈಗ ದಲಿತ ಸಂಘಟನೆ ಕಾರ್ಯಕರ್ತರು ಕೂಡ ಆಕ್ರೋಶ ಹೊರ ಹಾಕಿದಂತದ್ದು ಹಾಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದ್ದಂತಹ ಕಾರಣದಿಂದ ಸುಮಾರು ಮೂರು ಮೂರು ಜನ ಪಿ ಎಸ್ ಐಗಳು ಮತ್ತೆ ತಹಶೀದಾರ್ ಕೂಡ ಸ್ಥಳದಲ್ಲೇ ಮೊಕ್ಕ ಮಾಡಿದ್ರು ಅರೆ ದಲಿತ ಸಂಘಟನೆ ಮುಖಂಡರು ತಹಶೀದಾರ್ಗೆ ಮನವಿ ಕೊಟ್ಟಿದ್ದಾರೆ ತಹಶೀದಾರ್ ಕೂಡ ಊರಿನ ಮುಖಂಡರನ್ನ ಕರೆಸಿ ಈ ರೀತಿ ಎಲ್ಲ ಮಾಡಬಾರ್ದು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಂತ ಈಗಾಗಲೇ ಮನವಿ ಕೂಡ ಮಾಡ್ಕೊಂಡಿರುವಂಥದ್ದು ಆದ್ರೂ ಕೂಡ ನಿನ್ನೆ ಯಾವಾಗ ಹಲ್ಲೆ ಮಾಡಿದ್ರು ಹಾಗಾಗಿ ಅವತ್ತು ನಿನ್ನೆ ಒಬ್ಬನೇ ಒಬ್ಬ ಇದ್ದನ್ನ ಕಾಣೋಕ್ಕೆ ಹಲ್ಲೆ ಮಾಡಿದ್ರು ಇವತ್ತು ನೂರಾರು ಜನ ಬಂದಿದ್ವಿ ನಾವು ದೇವಸ್ಥಾನ ಪ್ರವೇಶ ಮಾಡಲೇಬೇಕು ಅಂತ ದೇವಸ್ಥಾನಕ್ಕೆ ಪ್ರವೇಶ ಮಾಡೋಕ್ಕೂ ಕೂಡ ಯತ್ನ ಮಾಡಿದಂತದ್ದು ಆದ್ರೆ ಅಲ್ಲೇ ಇದ್ದಂತ ಅಂದ್ರೆ ದಲಿತ ಸಂಘಟನೆ ಇದ್ದಂತ ಕೆಲ ಹಿರಿಯರು ದೇವಸ್ಥಾನ ಬಾಕ್ಲಾಕಿದೆ ಹಾಗೆ ಏಕಾಏಕಿ ಕಾಂಪೌಂಡ್ ಗಳನ್ನ ಹಾರಿ ಆಗಲಿ ಅಥವಾ ಒಂದು ರೀತಿ ದಬ್ಬಾಳಿಕೆ ಮುಖಾಂತರ ದೇವರ ದರ್ಶನ ಮಾಡುವಂಥದ್ದು ಅಗತ್ಯ ಇಲ್ಲ ಇನ್ನೊಂದಿನ ಮತ್ತೊಂದಿನ ಬಂದು ದೇವಸ್ಥಾನ ಪ್ರವೇಶ ಮಾಡೋಣ ಹಾಗಾಗಿ ಯಾರು ಕೂಡ ಒಂದು ಉದ್ರಕ್ಕೆ ಒಳಗಾಗಬೇಡಿ ಅಂತ ಅವರವರೆ ಎಲ್ಲರಿಗೂ ಮನವಿ ಎಲ್ಲ ವಾಪಸ್ ಕರ್ಕೊಂಡೋಗಿರುವಂತಹ ಆದ್ರೆ ಈಗ ತಹಶೀಲ್ದಾರ್ ಮತ್ತೆ ಪಿ ಎಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಊರಿನ ಮುಖಂಡರು ಕೂಡ ಈಗ ಪೊಲೀಸ್ ಸ್ಟೇಷನ್ಗೆ ಕರೆದಿರುವಂಥದ್ದು ಎಲ್ಲರೂ ಮಾತುಕತೆ ಮಾಡಿ ಮುಂದೆ ಈ ರೀತಿ ಘಟನೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಈಗ ತಹಶೀಲ್ದಾರ್ ಕೂಡ ಅರುಣ್ ನಾರಾಯಣ್ ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು